السلام عليكم ورحمة الله وبركاته. الله بارتي نجي شباشي غنو سواتن ترسا كترني سواتن ترسا شباشي غنو كورتا ميدك إلي أسروا يلا جورو نجا سوامي جي غلو درم غرو غلو سايجت غلو مدد تر يلا مخدر غلو سودير كبادة باشنك سمعي بلا ನಮಾಜಿನ ಟೈಮ್ ಮುಗೀತಾ ಬರ್ತಾ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕಿದೆ. ಕೇವಲ ಒಂದೆರಡು ವಿಷಯ ಮಾತ್ರ ನಿಮ್ಮ ಮುಂದೆ ಹಂಚಿಕೊಂಡು ನಿಲ್ಲಿಸಲು ಬಯಸ್ತಾ ಇದ್ದೇನೆ. ಇಡೀ ಜಗತ್ತಿನಲ್ಲಿ ಅದೇ ಶ್ರೇಷ್ಠವಾದಂತಹ ಒಂದು ಲಿಖಿತ ಸಂವಿಧಾನವನ್ನು ಹೊಂದಿರುವ ಈ ದೇಶದ ಕಟ್ಟಕಡೆಯ ಒಬ್ಬ ಕಡಪಾಯಿಯೂ ಸಹ ಪ್ರಧಾನಮಂತ್ರಿ ಎಂಬಂತಹ ಸ್ಥಾನವನ್ನು ಅಲಂಕರಿಸಲು ಪಕ್ವವಾದಂತಹ ಒಂದು ಸಂವಿಧಾನವನ್ನು ಹೊಂದಿದ ಜಗತ್ತಿನ ಏಕೈಕ ರಾಷ್ಟ್ರ ಅದು ಇದ್ದರೆ ಅದು ಭಾರತ ಮಾತ್ರವಾಗಿದೆ. ಆ ಭಾರತದಲ್ಲಿ ಹುಟ್ಟಿದ್ದು ಸಣ್ಣ ಪುಣ್ಯವೇನೂ ಅಲ್ಲ. ಕಾರಣ ಮಾನವನ ಇತಿಹಾಸದಲ್ಲಿ ನೋಡಿದರೆ, ಮಾನವನ ಜನ್ಮತಃ ಇತಿಹಾಸವನ್ನು ನೋಡಿದರೆ, ಇಡೀ ಭಾರತದಿಂದ ಆಗಿತ್ತು ಮುಸ್ಲಿಮರ ಅಕೀದ ಪ್ರಕಾರ, ಮುಸ್ಲಿಮರ ವಿಶ್ವಾಸ ಪ್ರಕಾರ ಈ ಭಾರತದಿಂದ ಆಗಿತ್ತು ಮೊತ್ತ ಮೊದಲ ಮಾನವ ಅಧೂನ ಅಬುಲ್ ಬಶರ್ ಆದಮ್ ಅಲೈಹಿಸ್ಸಲಾಂ ಮಕ್ಕಾ ಶರೀಫಿಗೆ ತೆರಳಿ ಅಲ್ಲಿ ಹಜ್ ಮಾಡ್ತಾ ಇದ್ದದ್ದು ಭಾರತದಿಂದ ಆಗಿತ್ತು ಎಂಬಂತಹ ಒಂದು ಚರಿತ್ರೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ. ಅದೇ ರೀತಿ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಹಜ್ ಕರ್ನಾಟಕ ಹಜ್ ಸಮಿತಿಯ ಸದಸ್ಯರಾದಂತಹ ಮೌಲಾನ ಸಿದ್ದೀಕ್ ಸರ್ ಅವರು ಹೇಳಿದಂತೆ, ದಿನದಲ್ಲಿ ಒಬ್ಬ ವ್ಯಕ್ತಿ 34 ಸಲ ತನ್ನ ಅತಿ ಶ್ರೇಷ್ಠವಾದಂತಹ ಒಂದು ಅಂಗವಾದ ಈ ಶಿರಸ್ಸನ್ನು ಭೂಮಿಗೆ ತಾಗಿಸುವ ಮೂಲಕ ಈ ಭೂಮಿಯೊಂದಿಗೆ ಅಭೇದ್ಯವಾದಂತಹ ಒಂದು ಸಂಬಂಧವನ್ನು ಸಾಬೀತುಪಡಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಮುಸ್ಲಿಮನಾಗಿದ್ದಾನೆ ಎಂಬುದನ್ನು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ಅಗತ್ಯವಿದೆ. ಪ್ರೀತಿಯ ಸಹೋದರರೇ, ಆದರೂ ಒಂದು ವಿಪರ್ಯಾಸ ಅಂತ ಹೇಳಿದರೆ, ನಾವೆಲ್ಲರೂ ಭಾರತೀಯರು, ನಾವು ಸಹ ಹೋರಾಡಿದ್ದೇವೆ ಅಥವಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಸ್ಲಿಮರು ಹೋರಾಡಿದ್ದಾರೆ, ಮುಸ್ಲಿಮರ ಪಾತ್ರ ಏನು ಎಂಬುದನ್ನು ಸಾರಿ ಸಾರಿ ಹೇಳಬೇಕಾದಂತಹ ಒಂದು ಅಗತ್ಯಕ್ಕೆ ನಮ್ಮ ಮುಸ್ಲಿಂ ಸಮುದಾಯ ಈಗ ಈಡಾಗುತ್ತಿದೆ ಎಂಬುದು ಬಹಳ ವಿಪರ್ಯಾಸಕರ ಸಂಗತಿ. ಇದರ ಬಗ್ಗೆ ನಾವು ಗಹನವಾಗಿ ಸಂಶೋಧನೆ ನಡೆಸಿದಾಗ ನಮಗೆ ತಿಳಿಯುವಂತಹ ಒಂದು ಸತ್ಯ ಏನಂತ ಹೇಳಿದರೆ, ನಾವು ಭಾರತದ ಇತಿಹಾಸವನ್ನು ಓದುತ್ತಾ ಇದ್ದರೆ ಅದು ಯಾರ ಇತಿಹಾಸವನ್ನು ನೋಡ್ತಾ ಇದ್ದೇವೆ? ಅದು ಕೇವಲ ಒಡೆದು ಆಳುವ ನೀತಿಯನ್ನು ಇಲ್ಲಿ ಜಾರಿಗೊಳಿಸುವ ಮೂಲಕ ಸುಮಾರು 200 ವರ್ಷಗಳ ಒಂದು ಗುಲಾಮಿ ಪದ್ಧತಿಯನ್ನು ಈ ಭಾರತದಲ್ಲಿ ಪಾಸ್ ಮಾಡುವ ಮೂಲಕ ಇಡೀ ಜಗತ್ತನ್ನೇ ತನ್ನ ಕಪಿಮುಷ್ಟಿಯೊಳಗೆ ಇಟ್ಟುಕೊಂಡಂತಹ ಆ ಬ್ರಿಟಿಷರು ಬರೆದಂತಹ ಇತಿಹಾಸವನ್ನಾಗಿದೆ ನಾವೆಲ್ಲ ಓದುತ್ತಾ ಇರುವುದು ಎಂಬುದು ಅದಾಗಿದೆ. ಇದಕ್ಕೆ ದೊಡ್ಡ ಒಂದು ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾರಣ, ನಾವು ಶಾಲೆಗೆ ಹೋಗ್ತಾ ಇರುವಾಗ 1 ರಿಂದ 10 ರವರೆಗೆ ನಮ್ಮ ಪಾಠ ಪುಸ್ತಕಗಳಲ್ಲಾಗಲಿ ಎಲ್ಲೋ ಆಗಲಿ ಅಲ್ಲಿ ಮುಸ್ಲಿಮರ ಹೆಸರುಗಳು ಅಥವಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಡುಗೆ ಇಟ್ಟಂತಹ ಕೇವಲ 1-2 ಮುಸ್ಲಿಮ್ಗಳ ಹೆಸರು ಮಾತ್ರವಲ್ಲದೆ ಬೇರೆ ಯಾವುದೇ ಹೆಸರುಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ರ್ಯಾಲಿ ಹೋಗ್ತಾ ಇದ್ದೇವೆ, ಮಹಾತ್ಮ ಗಾಂಧೀಜಿ ಜಿಂದಾಬಾದ್ ಅಂತ ನಾವು ಹೇಳ್ತಾ ಇದ್ದೆವು. ಅದೇ ರೀತಿ ಹಲವಾರು ಮಹಾತ್ಮರುಗಳ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ, ಅವರ ಹೆಸರನ್ನು ಹೇಳಿ ಜಿಂದಾಬಾದ್ ಹೇಳ್ತಾ ಇದ್ದೆವು. ಆದರೆ ನಮಗೆ ಅಲ್ಲಿ ಹೇಳಿಕೊಟ್ಟಂತಹ ಪಾಠಗಳೇನು? ಕೇವಲ ಇಲ್ಲಿ ಹೋರಾಡಿದಂತಹ ಮುಸ್ಲಿಮೇತರರ ಹೆಸರುಗಳನ್ನು ಮಾತ್ರವಾಗಿತ್ತು. ಕಾರಣವೇನು? ಅಲ್ಲಿ ಇತಿಹಾಸವನ್ನು ನಮಗೆ ಪರಿಚಯ ಮಾಡ್ತಾ ಇದ್ದದ್ದೇ ಮುಸ್ಲಿಮೇತರರ ಬಗ್ಗೆ ಮಾತ್ರವಾಗಿತ್ತು. ಆದುದರಿಂದಲೇ ಅಲ್ಹಮ್ದುಲಿಲ್ಲಾ, ದೇವರ ದಯೆಯಿಂದ ಅದೇ ಶಾಲೆಗಳಿಂದ ದಾಟಿದ ಒಂದು ದೊಡ್ಡ ಒಂದು ವಿಶಾಲವಾದ ಪ್ರಪಂಚಕ್ಕೆ ಕಾಲಿಟ್ಟಾಗ ಕೇವಲ ಬ್ರಿಟಿಷರು ಬರೆದಂತಹ ಇತಿಹಾಸಗಳನ್ನು ಮಾತ್ರವಲ್ಲ, ಓ ಚೆನ್ನಪ್ಪ ಬಸಪ್ಪ ಎಂಬಂತಹ ಮಹಾನ್ ಜಸ್ಟಿಸ್, ಅದೇ ರೀತಿ ಹಲವಾರು ಸಂಶೋಧಕರು ಚಿಂತಕರು ಬರೆದಂತಹ ಇತಿಹಾಸವನ್ನು ನೋಡುವಾಗ ಗೊತ್ತಾಗ್ತಾ ಇದೆ, 1-2 ಅಲ್ಲ, 100 ಅಲ್ಲ, 1000 ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ಭಾರತದ ಮಣ್ಣಿನಲ್ಲಿ ಸೃಷ್ಟಿ ಮಾಡುವಂತಹ ಒಂದು ಕೀರ್ತಿ ಅದು ಇಸ್ಲಾಮಿಗೆ ಸಲ್ಲುತ್ತದೆ ಎಂದು ಹೇಳುವಾಗ ಅಭಿಮಾನದಿಂದ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ದು ನಮಗೆ ಜ್ಞಾಪಕ ಬರ್ತಾ ಇದೆ. ಪ್ರೀತಿಯ ಸಹೋದರರೇ, ಆದುದರಿಂದ ನಮಗೆಲ್ಲರ ಅಭಿಮಾನ ಕೇಂದ್ರ ಶೇರೆ ಮೈಸೂರ್ ನಹಿ, ಶೇರೆ ಹಿಂದೂಸ್ತಾನ್, ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಜಿಯಲ್ಲಾಹು ತಆಲಾ ಅನ್ಹು, ಅವರು ಜನಿಸಿದಂತಹ ಅಥವಾ ಅವರು
ರಾಜ್ಯಭಾರ ಮಾಡಿದಂತಹ ಈ ಮೈಸೂರು, ಈ ಮೈಸೂರಿನ ಮೈಸೂರಿನ ಹುಲಿ ಅಥವಾ ಭಾರತದ ಹುಲಿ ಟಿಪ್ಪು ಸುಲ್ತಾನ್ರವರು ಸಹ ಎಷ್ಟು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಆ ಬ್ರಿಟಿಷರ ವಿರುದ್ಧ ಹೋರಾಡುವ ಸಮಯದಲ್ಲಿ ಒಂದು ವೇಳೆ ಹೈದರಾಬಾದ್ನ ನಿಜಾಮರು, ಅದೇ ರೀತಿ ಮರಾಠರು ಈ ರೀತಿ ಟಿಪ್ಪುವಿನೊಂದಿಗೆ ಕೈಜೋಡಿಸಿದ್ದೇ ಆದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತಹ ಸ್ವಾತಂತ್ರ್ಯೋತ್ಸವ ಕೇವಲ 72ನೇ ಸ್ವಾತಂತ್ರ್ಯೋತ್ಸವ ಅಲ್ಲ, 2 ಶತಮಾನಗಳನ್ನು ದಾಟಿದಂತಹ ಸ್ವಾತಂತ್ರ್ಯವಾಗಬಹುದಿತ್ತು. ದುರದೃಷ್ಟವಶಾತ್ ಭಾರತೀಯರೇ ಕೈಕೊಟ್ಟ ಕಾರಣದಿಂದಾಗಿದೆ ಟಿಪ್ಪು ಸೋತು ಕಂಗಾಲಾಗಿ ಹೋಗಬೇಕಾಯಿತು. ಆದರೆ ನಾನು ಸೋಲ್ತಾ ಇದ್ದೇನಂತ ಹೇಳಿ ಹೆದರಿಕೊಂಡು ಯಾವುದೋ ಒಂದು ದೂರದ ಊರಿಗೆ ಪಲಾಯನ ಮಾಡುವಂತ ಜಾಯಮಾನ ಟಿಪ್ಪುವಿನ ರಕ್ತದಲ್ಲಿ ಇರದ ಕಾರಣದಿಂದಲೇ ಯಾರೋ ಒಂದು ಕವಿ ಹೇಳ್ತಾ ಇದ್ದಾರೆ, ಜೋ ಲಡಾಕಾ ಬಹಾದೂರ್ ಕೇ ತರ, ಜೋ ಲಡಾಕಾ ಬಹಾದೂರ್ ಕೇ ಸಿಪಾಯಿ ಕೇ ತರ, ಐಸಾ ಬಹಾದೂರ್ ನಹಿ ಹೈ, ಐಸಾ ಬಹಾದೂರ್ ನಹಿ. ಅಂದರೆ ಈ ಸಿಪಾಯಿಯಂತೆ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿದಂತಹ ಒಬ್ಬ ಬಹದ್ದೂರ್ ಬಹದ್ದೂರ್ನನ್ನು ತೋರಿಸಲು ಸಾಧ್ಯವಿಲ್ಲ. ಹೀಗೆ ಮರಣ ಸೈಯಲ್ಲಿ ಹೀಗೆ ಬೀಳುತ್ತಾ ತೆವಳುತ್ತಾ ಒದ್ದಾಡುತ್ತಾ ಇದ್ದರು. ಕೈಯಿಂದ ಆ ಕತ್ತಿ ಅದು ಹಿಡಿತ ಸಡಿಲಗೊಳ್ಳಲಿಲ್ಲ ಎಂಬಂತಹ ಆ ಒಂದು ಚರಿತ್ರೆಯನ್ನು ನೋಡುವಾಗ ಪ್ರೀತಿಯ ಸಹೋದರರೇ, ಇಂತಹ ಟಿಪ್ಪು, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ, ಅದೇ ರೀತಿ ರಾಣಿ ಅಬ್ಬಕ್ಕ, ಅದೇ ರೀತಿ ಕೆಳದಿಯ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮಾದಿಗಳು ಎಲ್ಲಾ ವೀರರುಗಳು ಹೋರಾಡಿದ್ದು ಒಂದೇ ಒಂದು ಶತ್ರುಗಳ ವಿರುದ್ಧವಾಗಿತ್ತು, ಅದು ಬ್ರಿಟಿಷರ ವಿರುದ್ಧವಾಗಿತ್ತು. ಆದರೆ ಕೆಳದಿಯ ಚೆನ್ನಮ್ಮರ ಚರಿತ್ರೆ ನಾವು ನೋಡ್ತಾ ಇದ್ದೇವೆ, ಝಾನ್ಸಿ ರಾಣಿಯ ಚರಿತ್ರೆ ನೋಡ್ತಾ ಇದ್ದೇವೆ, ಬಹಳ ಸುಂದರವಾಗಿ ನಮ್ಮ ಇದರಲ್ಲಿ ಇಡ್ತಾ ಇದ್ದಾರೆ. ಆದರೆ ಟಿಪ್ಪುವಿನ ಚರಿತ್ರೆ ನೋಡುವಾಗ ಒಬ್ಬ ಕೋಮುವಾದಿ, ಮತಾಂತರಿ ಅಥವಾ ಧರ್ಮಾಂಧ ಎಂಬ ಹೇಳುವಂತಹ ಒಂದು ಚರಿತ್ರೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದು ಯಾರಿಂದ ಬಂದದ್ದು ಅಂತ ಹೇಳಿದ್ರೆ, ಟಿಪ್ಪುವನ್ನು ಯಾರೂ ಸಹ ಪ್ರೀತಿ ಮಾಡುವಂತಹ ಒಂದು ಮಟ್ಟಕ್ಕೆ ಟಿಪ್ಪು ಹೋಗಲಿಲ್ಲ. ಯಾರೋ ಯಾವ ಪ್ರೀತಿ, ಶತ್ರುಗಳು ಸಹ ಪ್ರೀತಿ ಮಾಡುವಂತಹ ಮಟ್ಟಕ್ಕೆ ಟಿಪ್ಪು ಹೋಗಲಿಲ್ಲ. ಅಷ್ಟು ವೈರಾಗ್ಯ ಟಿಪ್ಪುವಿನ ವಿರುದ್ಧ ಇತ್ತು. ಆದುದರಿಂದಲೇ ನಾವು ಯಾರೂ ಸಹ ಪಾಕಿಸ್ತಾನವನ್ನು ಹೊಗಳುವುದಿಲ್ಲ. ಕಾರಣವೇನು? ಪಾಕಿಸ್ತಾನದಲ್ಲಿ ಅತಿ ಅಭೇದ್ಯವಾದಂತಹ ವೈರವನ್ನು ಕಟ್ಟಿಕೊಂಡಿದ್ದೇವೆ. ಆ ವೈರ ಯಾರ ಹತ್ರ ಇದೆಯೋ ಅವರನ್ನು ಯಾರು ಪ್ರೀತಿ ಮಾಡುವುದಿಲ್ಲ. ಬ್ರಿಟಿಷರು ಬರೆದಂತಹ ಇತಿಹಾಸದಲ್ಲಿ ಟಿಪ್ಪುವಿನ ಬಗ್ಗೆ ಯಾವುದೇ ಒಂದು ಪ್ರಶಂಸನಾತ್ಮಕ ಮಾತನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದೇ ಇತಿಹಾಸವನ್ನು ನಾವು ಓದಿ ನೋಡ್ತಾ ಇದ್ದೇವೆ. ಹೌದು, ಟಿಪ್ಪು ಒಬ್ಬ ಮತಾಂಧ ಆಗಿದ್ದ ಅಂತ. ಈ ರೀತಿ ಬ್ರಿಟಿಷರಿಂದ ನಿರ್ಮಿತವಾದಂತಹ ಒಂದು ಇತಿಹಾಸವನ್ನು ನಾವು ನೋಡಿದರೆ ನಿಜವಾಗಿ ನಾವು ಬಹಳ ಇತಿಹಾಸದ ಕರಾಳತೆಗೆ ನಾವು ಹೋಗ್ತೇವೆ ಎಂದು ಮಾತ್ರವಲ್ಲದೆ ಬೇರೆ ಯಾವುದೇ ಇಲ್ಲಿ ಪರಿಣಾಮ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಸಹೋದರರೇ, ನಾನು ನಿಲ್ಲಿಸ ಬಯಸ್ತಾ ಇದ್ದೇನೆ. ಪ್ರವಾದಿ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿಕೊಟ್ಟಂತಹ ಒಂದು ಮಾತು, ಹುಬ್ಬುಲ್ ವತನ್ ಮಿನಲ್ ಈಮಾನ್, ರಾಷ್ಟ್ರ ಪ್ರೇಮ, ತಾನು ಹುಬ್ಬಿದಂತಹ ಭೂಮಿಯನ್ನು ಪ್ರೀತಿಸುವುದು ಅದು ಈಮಾನ್ ಅಥವಾ ಇಸ್ಲಾಮಿನ ಅವಿಭಾಜ್ಯವಾದಂತಹ ಒಂದು ಅಂಗವಾಗಿದೆ ಎಂದು ಹೇಳಿಕೊಟ್ಟಂತಹ ಪ್ರವಾದಿ ವರ್ಯರ ನಿಜವಾದ ಅನುಯಾಯಿಗಳಾಗಿದ್ದಾರೆ SSFನವರು. ಆದುದರಿಂದಲೇ ಕಳೆದ 30 ವರ್ಷಗಳಲ್ಲಿ ಎಷ್ಟೋ ರಾಷ್ಟ್ರೀಯವಾದಂತಹ, ಅದೇ ರೀತಿ ಎಷ್ಟೋ ರಾಷ್ಟ್ರದಲ್ಲಿ ಅಭಿವೃದ್ಧಿಪರವಾದಂತಹ ಕೆಲಸಗಳನ್ನು ಮಾಡುವ ಮೂಲಕ ರಾಷ್ಟ್ರ ಪ್ರೇಮವನ್ನು ಕಟ್ಟಿಕೊಡುವಂತಹ ಹಲವಾರು ಉದಾತ್ತವಾದಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರಾಷ್ಟ್ರ ಪ್ರೇಮ ಅಂದರೆ ಏನು ಎಂಬುದನ್ನು ಜನಮನಸ್ಸಿಗೆ ತಲುಪಿಸಿಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಣ್ಣಂದಿರುವ, ನಾನು ಈಗಾಗಲೇ ಹೇಳಿದಂತೆ, ಶಾಲೆಗೆ ಹೋಗುವಾಗ ಮುಸಲ್ಮಾನರ ಬಗ್ಗೆ ಎಲ್ಲಿಯೂ ಹೇಳ್ತಾ ಇಲ್ಲ. ಮುಸ್ಲಿಂ ಮೇಧಾವಿಗಳು ಅಥವಾ ಮುಸ್ಲಿಂ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿದ್ದವರು ಅಂತ ಹೇಳಿ ಕೆಲವೊಂದು ಹೆಸರುಗಳು ಮಾತ್ರ, ಯಾರು ಅಬುಲ್ ಕಲಾಂ ಆಜಾದ್, ಅದೇ ರೀತಿ ಶೌಕತ್ ಅಲಿ ಜೌಹರ್ ಮತ್ತು ಮೊಹಮ್ಮದ್ ಅಲಿ ಜೌಹರ್, ಹೀಗೆ ಒಂದೆರಡು ಹೆಸರುಗಳನ್ನು ಮಾತ್ರ ನೋಡುತ್ತಾ ಇದ್ದರೆ, ದಕ್ಷಿಣ ಭಾರತದಲ್ಲಿ ದಂಗೆ ನೇತೃತ್ವವನ್ನು ವಹಿಸಿಕೊಂಡಂತಹ ಮೌಲಾನ ಉಮರ್ ಖಾದಿ ಒಳಿಯಂಗೋಡ್, ಆ ಮಹಾತ್ಮರುಗಳ ಆ ಒಂದು ಧೀರವಾದಂತಹ ಹೋರಾಟ ಏನಾಗಿತ್ತು? ನಾವು ನಿಮಗೆ ತೆರಿಗೆಯನ್ನು ನೀಡುವುದಿಲ್ಲ ಎಂದು ಮಹಾತ್ಮ ಗಾಂಧೀಜಿಯವರು ಈ ಭಾರತದಲ್ಲಿ ಘೋಷಣೆ ಮಾಡುವುದಕ್ಕಿಂತ 30 ವರ್ಷಗಳ ಮೊದಲು 1920ರ ಸುಮಾರಿನಲ್ಲಿ ಬ್ರಿಟಿಷರಿಗೆ ತೆರಿಗೆಯನ್ನು ಕೊಡಬಾರದು ಎಂಬ ರೀತಿಯ ಒಂದು ದೊಡ್ಡ ಫತ್ವಾವನ್ನು ನೀಡುವ ಮೂಲಕ
ಬ್ರಿಟಿಷರ ವಿರುದ್ಧ ಮಹಾಸಂಗ್ರಾಮವನ್ನು ಹಮ್ಮಿಕೊಂಡಂತಹ ಮಹಾತ್ಮರುಗಳಾಗಿದ್ದಾರೆ ನಮ್ಮ ನಾಯಕರು ಅಂತ ಹೇಳುವಾಗ, ಅವರ ಚರಿತ್ರೆಯನ್ನು ನೋಡುವಾಗ ಬಹಳ ಆನಂದದಿಂದ ಬಹಳ ಉತ್ಸಾಹದಿಂದ ನಮಗೆ ಖುಷಿ ಆಗ್ತಾ ಇದೆ ಸಹೋದರರೇ. ಆದುದರಿಂದ ಇತಿಹಾಸದ ಮೇಲೆ ಅತ್ಯಾಚಾರವಾಗ್ತಾ ಇದೆ, ಕೇವಲ ಹೆಣ್ಣಿನ ಮೇಲೆ ಮಾತ್ರವಲ್ಲ ಭಾರತದ ಇತಿಹಾಸದ ಮೇಲೆ ಅತ್ಯಾಚಾರವಾಗ್ತಾ ಇದೆ. ಆದುದರಿಂದ ಅತ್ಯಾಚಾರಗೊಳ್ಳುವಂತಹ ಇತಿಹಾಸವನ್ನು ನೋಡಿ ನಾವು ಮುಸಲ್ಮಾನರ ಬಗ್ಗೆ ಬೆಲೆ ಕಟ್ಟುವುದಲ್ಲ, ಬದಲಾಗಿ ಇಸ್ಲಾಮಿಗೆ ಈ ಭಾರತಕ್ಕೆ ಬೇಕಾಗಿ ಯಾರೆಲ್ಲ ಹೋರಾಡಿದ್ದಾರೋ ಅವರ ಸತ್ಯವಾದ ವಸ್ತುನಿಷ್ಠವಾದಂತಹ ಇತಿಹಾಸವನ್ನು ಮಾತ್ರ ನಾವು ಕಲಿತು ನಾವು ನಮ್ಮಡೆಯಲ್ಲಿ ಇರುವಂತಹ ಭಾರತೀಯತೆಯನ್ನು ಬಡಿದೆಬ್ಬಿಸೋಣ ಎಂದು ಮಾತ್ರ ಹೇಳುತ್ತಾ ಈಗಾಗಲೇ ಏಸನ್ ಆಡಿಗಾರ್ ಅವರು ಹೇಳಿದ ಒಂದು ಕೆಲವೊಂದು ಮಾತುಗಳನ್ನು ಮೌಲಾನ ಸಿದ್ದೀಕ್ಷರ್ ಅವರು ಹೇಳಿದ್ದಾರೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕೊಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು ಎಂದು ಹೇಳುವ ಅವರ ಆ ಮಾತಿನಂತೆ ಭಯೋತ್ಪಾದನೆ ಮುಕ್ತ ರಾಷ್ಟ್ರವನ್ನು, ಭೀತಿವಾದ ಮುಕ್ತ ರಾಷ್ಟ್ರವನ್ನು, ಬಡತನ ಮುಕ್ತ ರಾಷ್ಟ್ರವನ್ನು, ಕೋಮುವಾದ ಮುಕ್ತ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಿದ್ದೇವೆ, ಆ ನಿಟ್ಟಿನಲ್ಲಿ ಮುನ್ನಡೆಯೋಣ ಎಂದು ಮಾತ್ರ ಹೇಳುತ್ತಾ ಮಾತಿಗೆ ಕಡಿವಾಣ. ವಾಹನ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್, ಜೈ ಕರ್ನಾಟಕ.